ಏನ್ರಿ ಇಷ್ಟು ಸೀರಿಯಸ್ ಆಗಿ ಕೂತಿದ್ದೀರಾ? ಏನಾಯ್ತು? ಸೀರಿಯಸ್ ವಿಷಯನೇ, ಯಶೋಧ ಮನೆಯಲ್ಲಿರೋ ಮಗು ಅವ್ರದ್ದೇ ಅಂತೆ. ಯಾರೇ ಹೇಳಿದ್ದು? ದೇವಕಿನೇ ಹೇಳಿದ್ಲು. DNA ಟೆಸ್ಟ್ ರಿಪೋರ್ಟು ನಿನ್ನೆ ಬಂದಂತೆ. ಯಶೋಧ ದೇವಕಿಗೆ ಫೋನ್ ಮಾಡಿದ್ಲಂತೆ. ಏನ್ರಿ ಇದು ಅನ್ಯಾಯ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಂಬಿದ ಸತ್ಯ ನಾಳೆಯಿಂದ ಸುಳ್ಳು ಅನ್ನೋದಾದ್ರೆ ಯಾವುದನ್ನು ನಂಬೋದ್ರಿ? ದೇವಕಿ ವಿಚಾರದಲ್ಲಿ, ಈಗ ಅವಳ ಮಗುವಿನ ವಿಚಾರದಲ್ಲಿ ನಾವು ನಂಬಿದ್ದೆಲ್ಲ ಸುಳ್ಳಾಗಿರುತ್ತೆ. ನಂಬೋಕೆ ಸಾಧ್ಯ ಇಲ್ದಿರೋದೆಲ್ಲ ಸತ್ಯವಾಗಿ ನಮ್ಮನ್ನ ಹೆದರಿಸ್ತಾ ಇದೆ. ಹಾಗಾದ್ರೆ ಆ ರೂಪ ತಂದ್ಕೊಟ್ ಮಗು? ಅದೇ ನನಗೆ ಶಾಕ್ ಆಗ್ತಾ ಇರೋದು. ಅವಳು ಎಷ್ಟೆಲ್ಲ ನಂಬೋ ಥರ ಮಾತಾಡಿದ್ಲು, ದೇವಕಿ ಬಗ್ಗೆ ಎಷ್ಟೊಂದು ಕಾಳಜಿ ತೋರಿಸಿದ್ಲು, ತಾಯಿ ಹತ್ರನೇ ಮಗು ಇರಬೇಕು ಅಂತ ಹೃದಯವಂತಿಕೆ ಮಾತಾಡಿದ್ಲು. ಹಾಗಿದ್ರೆ ರೂಪ ಹೇಳಿದ್ದೆಲ್ಲ ಸುಳ್ಳ? ಯಾಕೋ ನಾವೆಲ್ಲ ಈ ಸುಳ್ಳರ ಮಧ್ಯೆ ಬದುಕ್ತಾ ಇದ್ವಿ ಅಂತ ಅನಿಸ್ತಾ ಇದೆ. ರಘು, ಯಶೋಧ, ರಾಜೇಶ್ವರಿ, ರೂಪ, ಇವರೆಲ್ಲ ಬಂದು ನಮಗೆ ಕಟ್ಟು ಬಿಡ್ಬೇಕ? ಪಾಪ ರೀ ನಮ್ಮ ನಿವಿ, ಮದುವೆನೇ ಬೇಡ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಮಗು ಅಥವಾ ಮದುವೆ ಎರಡರಲ್ಲಿ ಬಂದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ವಿ. ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ರೀ. ನನಗಂತೂ ಇದರ ನಂಬಿಕೆನೆ ಬರ್ತಾ ಇಲ್ಲ ಪದ್ಮ. ಹಾಗಾದ್ರೆ DNA ಟೆಸ್ಟ್ ಸುಳ್ಳು ಅಂತೀರಾ? ಹಾಗಲ್ಲ, ದೇವಕಿ ಜೀವನದ ಲೆಕ್ಕಾಚಾರದಲ್ಲಿ ತಪ್ಪಿರಬಹುದು, ಆದರೆ ಮಗುನ ಗುರುತಿಡೋದ್ರಲ್ಲಿ ಖಂಡಿತ ಎಡವೋಕ್ ಸಾಧ್ಯನೇ ಇಲ್ಲ ಬಿಡು. ಮನ್ಮಥನ ಹತ್ರ ಇರೋ ಮಗುವಿನ ಬಗ್ಗೆ ಅವಳಿಗೆ ಯಾರು ಹೇಳದೇ ಇದ್ರು, ಆ ಮಗುವಿನ ಬಗ್ಗೆ ಅವಳಿಗೆ ಒಂಥರ ವಾತ್ಸಲ್ಯ ಇತ್ತಲ್ವಾ? ನನಗಿರೋ ನಂಬಿಕೆ ಅದು. ಒಂದ್ ಕೆಲ್ಸ ಮಾಡೋಣ, ಯಶೋಧ ಹತ್ರ ಇರೋ ಮಗು ಆ ವಿಷಯ ಅಲ್ಲಿಗೆ ಬಿಡಿ, ಮನ್ಮಥನ ಹತ್ರ ಇರೋ ಮಗುನ ನಮ್ ವಾಸು ದೇವಕಿಗೆ ದತ್ತು ತಗೊಳಕ್ ಹೇಳೋಣ. ಪಾಪ ದೇವಕಿ ಬಾಯ್ ಬಿಟ್ಟು ಮಗು ಬೇಡ ಅಂತ ಹೇಳ್ತಿದ್ದಾಳೆ. ಮಗು ವಿಷ ತೆಗಿಬಾರ್ದು ಅಂತ ನಾವೆಲ್ಲ ಹೇಳಿರೋದ್ರಿಂದ ಬಲವಂತವಾಗಿ ಅವಳು ಆ ರೀತಿ ಹೇಳ್ತಿರ್ಬೋದು ರೀ. ಆದರೆ ಅವಳ ಕಣ್ಣಲ್ಲಿ ಮಕ್ಕಳ ಬಗ್ಗೆ ಇರೋ ಆಸೆ ಇಣುಕತ್ತೆ ರೀ. ನಾನು ಗಮನಿಸಿದ್ದೀನಿ ಪದ್ಮ, ಬೇರೆ ಯೋಚನೆನೇ ಬೇಡ. ನೀನು ಹೇಳಿದಾಗೆ ದೇವಕ್ಕೆ ಆ ಮಗುನೇ ದತ್ತು ತಗೊಳ್ಳಿ.